ನನ್ನ ಮಾನ ನನ್ನ ಮನೆ ಮರ್ಯಾದೆನ ಬೀದಿಲಿ ಹರಾಜಾಗಿ ತೊಳ್ಳಿನು. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ಅಂಥದ್ರಲ್ಲಿ ನಿನ್ನ ಒಳಗೆ ಕರ್ಕೊಂಬಂದು ದಿನ ಬೆಳಗ್ಗೆ ನಿನ್ನ ಮುಖ ನೋಡ್ತೀನ. ನನಗೆ ಸಾಧ್ಯ ಇಲ್ಲ. ಅಕ್ಷಯ್, ನೀವಾದ್ರೂ ಮಾವಂಗ್ ಒಂದು ಮಾತು ಹೇಳಿ ಪ್ಲೀಸ್. ಆಯ್ತಾ, ನಿನ್ ಮುಖಕ್ಕೆ ಮಂಗಳಾರತಿ, ಇನ್ನು ಯಾವ ಮುಖ ಹೊತ್ಕೊಂಡು ಇಲ್ಲೇ ನಿಂತಿದ್ಯಾ? ತೊಲ್ಗು ಆಚೆ. ಅತ್ತೆ, ಬಾವಾ, ನೀವಾದ್ರೂ ಹೇಳಿ ಬಾವಾ. ನಡೀರಿ ಒಳಗೆ, ನಡೀರಿ ಸುಮ್ಮನೆ. ಬೀದಿಲಿ ಹರಾಜಾಗಿ ತೊಳ್ಳಿನು. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ಹಾಕ್ಬಿಟ್ಟ ಇಲ್ಲಿಗೆ ಬರಕ್ ಹೋದೆ. ಹೋಗು, ಮನೆ ಒಳಗಡೆ ಹೋಗಿ ಮಲ್ಕೊ. ನನಗ್ ಯಾಕೋ ನಿನ್ ಜೊತೆ ಮಲಗ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಬೇಡ ಪುಟ, ನೀನ್ ಇಲ್ಲಿ ಮಲಗಿದ್ರೆ ನಿನಗ್ ಶೀತ ಆಗಲ್ವಾ? ಮತ್ತೆ ನಿನಗಾಗಲ್ವಾ? ಏನ್ ಮಾಡೋದ್ ಪುಟ, ಎಲ್ಲ ನನ್ ಹಣೆ ಬರ. ನೀನಿ ಅಮ್ಮನ್ ಮಾತ್ ಕೇಳ್ತೀಯ ತಾನೆ? ಹೋಗಿ ಅಪ್ಪನ ಜೊತೆ ರೂಮ್ ಅಲ್ಲಿ ಮಲ್ಕೊ. ಹೋಗು. ವಿನಾಯಕ, ಇಲ್ಲಿ ಯಾಕೋ ಬಂದೆ? ಮಲ್ಗಕ್ಕೆ. ಮಲ್ಗಕ್ಕ? ಹೊರಗಡೆ ಇಲ್ಲೂ ಜಾಗ ಇಲ್ವಾ? ಅಲ್ಲೇ ರೂಮ್ ಅಲ್ಲೋ ಹಾಲಲ್ಲೋ ಮಲ್ಕೋ ಹೋಗು. ನನಗೆ ಅಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಯಾಕಪ್ಪ? ಒಬ್ನೇ ಮಲ್ಗಕ್ಕೆ ಭಯ ಆಗುತ್ತೆ. ಓಹೋ ಹೋಹೋ, ನಿನಗ್ ಭಯ ಆಗತ್ತೆನೆಂದ ನಾನ್ ನಂಬೇಕಾ? ಅಪ್ಪ ಪ್ಲೀಸ್. ನೋಡು, ಸುಮ್ನೆ ನಾನು ಟೈಮ್ ವೇಸ್ಟ್ ಮಾಡ್ಬೇಡ, ಅಲ್ಲೆಲ್ಲಾದ್ರೂ ಹೋಗಿ ಮಲ್ಕೋ ಹೋಗು. ನನ್ಗಲ್ಲೆಲ್ಲ ಮಲಗಿದ್ರೆ ನಿದ್ದೆ ಬರಲ್ಲ, ಅದಕ್ಕೇನೆ ಇಲ್ಲೇ ಮಲ್ಕೋತೀನಪ್ಪ ಪ್ಲೀಸ್. ಪ್ಲೀಸ್ ಹೂ ಅನ್ನಿ ಅಪ್ಪ. ಬೇಡ ಅಂದ್ರೆ ನೀನೆಲ್ಲ ಬಿಡ್ತೀಯಾ? ಸರಿ, ಬಾ ಮಲ್ಕೋ. ಅಪ್ಪ, ನೀನ್ ಯಾಕೆ ಯಾವಾಗ್ಲೂ ಸೀರಿಯಸ್ ಆಗಿರ್ತೀಯ? ಅದೆಲ್ಲ ಈಗ ಬೇಕಾ ನಿಂಗೆ? ಸುಮ್ಮನೆ ಮಲ್ಗು.
ಲಾಲಿ ಹಾಡಕ್ ಬರುತ್ತಾ? ಲಾಲಿ ಹಾಡು ಅದು ನಿನಗೆ, ಅಷ್ಟೆಲ್ಲ ಸೀನ್ ಇಲ್ಲಪ್ಪ, ಸುಮ್ಮನೆ ಮಲ್ಗು. ಕರೆಂಟ್ ಹೊರಟೋಯ್ತಲ್ಲೋ. ಶೆಕೆ ಆಗ್ತಾಯಿದೆ, ನಿನಗೆ ಆಗ್ತಾ ಇಲ್ವಪ್ಪ? ಊನೋ, ನನಗೂ ಶೆಕೆ ಆಗ್ತಿದೆ, ಏನು ಮಾಡೋದೀಗ? ಹೊರಗಡೆ ಹೋಗಿ ಮಲ್ಗೋಣ. ಹೊರಗಡೆನಾ? ಯಾಕೆ, ನೀನು ಹೊರಗಡೆ ಯಾವತ್ತು ಮಲಗಿಲ್ವಾ? ಇಲ್ಲ ಕಣ. ಹೊರಗಡೆ ಮಲ್ಕೊಂಡ್ರೆ ನಕ್ಷತ್ರನೆಲ್ಲ ನೋಡ್ಕೊಂಡು ಮಲ್ಕೋಬೋದು, ಅದ್ರ ಮಜಾ ನಿಮಗೆ ಗೊತ್ತಿಲ್ಲ. ಹ್ಞೂ, ಸರಿ, ಇವತ್ತು ಬಾ ಟೆರೆಸ್ ಮೇಲೆ ಮಲ್ಗೋಣ. ವಿನಾಯಕ, ನೀನು ಹೇಳಿದ ನಿಜ ಕಣೋ, ಹೊರಗಡೆ ಒಳ್ಳೆ ಗಾಳಿ ಬೀಸ್ತಿದೆ, ಇಲ್ಲಿ ಮಲ್ಗಕ್ಕೂ ಮಜಾ ಇರುತ್ತೆ. ಇಲ್ಲೇ ಹಾಸ್ತೀನಿ, ಮಲಗ್ಬೋಣ, ಬೈ ಕಡೆ. ಇಲ್ಲಿ ಮಲ್ಕೊಂಡ್ರೆ ಅಪ್ಪಂಗೆ ಅಮ್ಮ ಕಾಣಿಸಲ್ಲ, ಹಾಗ ನಾನು ಅನ್ಕೊಂಡಿದ್ ನಡಿಯಲ್ಲ, ಏನ್ ಮಾಡೋದು? ಕರೆಕ್ಟ್, ಕೆಳಗಡೆನೆ ಮಲಗ್ಬೇಕು. ಅಪ್ಪ, ಹೊರಗಡೆ ಹೋಗಿ ಮಲ್ಗಣ. ಯಾಕೋ, ಇಲ್ಲೇನಾಗಿದೆ? ಇಲ್ಲೂ ಚೆನ್ನಾಗಿ ಗಾಳಿ ಬೀಸ್ತಿದ್ಯಲ್ಲ, ಇಲ್ಲೇ ಮಲ್ಕೊಂಡ್ ಬಾ. ಹೊರಗಡೆ ಇನ್ನ ಜೋರಾಗಿ ಗಾಳಿ ಬೀಸ್ತಾ ಇದೆ. ವಿನಾಯಕ, ಹಠ ಮಾಡ, ಸುಮ್ನೆ ಇಲ್ಲೇ ಬಾ, ಮಲ್ಗೋಣ. ಪ್ಲೀಸ್ ಅಪ್ಪ. ಬೇಡ, ಬಾರೋ. ಪ್ಲೀಸ್ ಪ್ಲೀಸ್ ಅಪ್ಪ. ನೀನೆಲ್ಲಪ್ಪ ನನ್ ಮಾತು ಕೇಳ್ತೀಯಾ? ಸರಿ ಬಾ, ಹೋಗೋಣ. ಇಲ್ಲ ಮಲ್ಗಣ. ಇಲ್ಲ, ಸರಿ. ಈ ಕಡೆ ಬಾ, ಹಾಸ್ತೀನಿ. ಈ ಕಡೆ ಬಾರೋ. ಇವ್ರು ಯಾಕೆ ಇಲ್ಲಿ ಮಲ್ಕೋತಿದ್ದಾರೆ? ಬರೋ, ಮಲ್ಕೋ. ಅಕ್ಷಯ್, ಇಲ್ಯಾಕೆ ಬಂದು ಮಲ್ಕೊಂಡಿದ್ದೀರಾ? ಅಮ್ಮ, ಮನೇಲಿ ಕರೆಂಟ್ ಹೋಯ್ತು, ತುಂಬ ಶೆಕೆ ಆಗ್ತಾಯಿತ್ತು, ಅದಕ್ಕೆ ಬಂದ್ವಿ. ಸರಿ. ಅಮ್ಮ, ಪಪ್ಪಿ ಕೊಟ್ಬಿಟ್ಟು ಗುಡ್ ನೈಟ್ ಹೇಳಲ್ವಾ? ಗುಡ್ ನೈಟ್. ಅಮ್ಮ, ಅಪ್ಪಗೆ ಪಪ್ಪಿ ಕೊಟ್ಟು ಗುಡ್ ನೈಟ್ ಹೇಳಲ್ವಾ? ಏಯ್, ಬಾಯಿ ಮುಚ್ಕೊಂಡು ಮಲ್ಕೊಂಡೆ ಸರಿ, ಇದ್ರೆ ಎದ್ದು ಒಳಗಡೆ ಹೊರಟೋಗ್ತೀನಿ. ಮಲ್ಕೊಳ. ಅಮ್ಮ, ಅಪ್ಪಂಗೆ ತುಂಬ ಕೋಪ ಬಂದಿದೆ, ನೀನು ಹೋಗಿ ಮಲ್ಕೊ. ಗುಡ್ ನೈಟ್. ಅಪ್ಪಂಗೆ ಅಮ್ಮ ಕಾಣಿಸಲ್ಲ, ಏನ್ ಮಾಡೋದು? ಅಪ್ಪ,
ಒಂದು ಸಣ್ಣ ಚೇಂಜಸ್. ಏನು? ನಾನು ಈ ಕಡೆ ಮಲ್ಕೋತೀನಿ, ನೀನು ಆ ಕಡೆ ಮಲ್ಕೋ. ಏನು ಮಹಾರಾಜರಿಗೆ ಇಲ್ಲಿ ಮಲ್ಕೊಂಡೆ ನಿದ್ದೆ ಬರಲ್ವೇನೋ? ಅಪ್ಪ ಪ್ಲೀಸ್ ಅಪ್ಪ. ನೋಡು ಹಠ ಮಾಡ, ಸುಮ್ಮನೆ ಮಲ್ಕೋ. ಅಪ್ಪ ಪ್ಲೀಸ್. ಸರಿ ಬಾರೋ ಬಿಡ. ಗುಡ್ ನೈಟ್. ಅಕ್ಷಯ್, ಇಲ್ಲಿ ಯಾಕೆ ಬಂದ್ ಮಲಗಿದ್ಯಾ? ರಾತ್ರಿ ಕರೆಂಟ್ ಹೋಯ್ತಲ್ಲ, ಫ್ಯಾನ್ ಎಲ್ಲ ಆಫ್ ಆಯ್ತು, ರೂಮಲ್ಲಿ ತುಂಬಾ ಶೆಕೆ ಆಗ್ತಿತ್ತು, ಅದಕ್ಕೆ ನಾನು ಇವನು ಇಲ್ಲಿ ಬಂದು ಮಲ್ಕೊಂಡ್ವಿ. ಅಲ್ಲ ಕಣೋ, ಶೆಕೆ ಅಂದ್ರೆ ಕಿಟಕಿ ಬಾಗಿಲು ತಗೊಂಡು ಮಲ್ಕೋಬೇಕು ತಾನೇ ನೀನು? ಇಲ್ಲಿ ಬಂದು ಮಲಗಿದೆ ಮತ್ತೆ? ಅಲ್ಲ ಕಣೋ, ಕರೆಂಟ್ ಹೋಗಿದೆ, 5 ನಿಮಿಷಕ್ಕೆ ಕರೆಂಟ್ ವಾಪಸ್ ಬಂತು. ಆ ಸೈಕಲ್ ಗ್ಯಾಪಲ್ಲಿ ಬಂದು ಇಲ್ಲಿ ಮಲಗಿದೆಯಲ್ಲ ನೋಡಿ, ಇವಾಗ ನೆಗಡಿ ಆಯ್ತು. ವಿನಾಯಕ, ನಿನಗೇನು ಆಗಿಲ್ವಾಪ್ಪ? ನನಗೆ ಏನು ಆಗಲ್ಲ, ನಾನು ಸ್ಟ್ರಾಂಗ್ ಬಾಯ್. ಸ್ಟ್ರಾಂಗ್ ಬಾಯೋ ರಾಂಗ್ ಬಾಯೋ, ಆದ್ರೆ ಇದೆಲ್ಲ ಆಗಿರೋದು ನಿನ್ನಿಂದಾನೆ ಅಂತ ನನಗೆ ಗೊತ್ತಿದೆ. ಲೇ ದೇವಿ, ಯಾಕೆ ಆಗಿದ್ದಕ್ಕೆಲ್ಲ ಆಂಜನೇಯನೇ ಕಾರಣ ಅನ್ನೋ ಹಾಗೆ ವಿನಾಯಕನ ಮೇಲೆ ನಿನ್ ಕಣ್ಣು? ದೊಡ್ಡಪ್ಪ ಹೇಳಪ್ಪ. ದೊಡ್ಡಮ್ಮಂಗೆ ನನ್ ಮೇಲೆ ತುಂಬಾ ಪ್ರೀತಿ. ನೀನ್ ನೋಡಿದ್ರೆ ಮೈಯೆಲ್ಲ ಉರಿಯತ್ತೆ, ಪ್ರೀತಿ ಅಂತೆ ಪ್ರೀತಿ. ಏಯ್ ಗೂಬೆ, ಇನ್ನೊಂದ್ಸಲ ದೊಡ್ಡಮ್ಮ ಅಂದ್ರೆ ಹೊಡೆದು ಬಿಡ್ತೀರಾ? ಇಲ್ಲ, ಬಾಯಿ ಮೇಲೆ ಬರ ಹಾಕ್ಬಿಡ್ತೀನಿ. ಬಂದ್ಬಿಟ್ಟ ಇಲ್ಲಿ. ಅಕ್ಷಯ್, ಬೆಳಗಿನ ಜಾವ ಹೊರಗಡೆ ಹಿಮ ಬೀಳುತ್ತೆ ಅಂತ ಗೊತ್ತಿಲ್ವ ನಿಂಗೆ? ಆದ್ರೂ ಬಂದ್ ಮಲಗಿದ್ಯಲ್ಲ ಇಲ್ಲಿ. ಅದು ವಿನಾಯಕ ತುಂಬಾ ಶೆಕೆ ಅಂತ ಹೇಳ್ದ, ಅದಕ್ಕೆ ಇಬ್ರು ಹೊರಗ್ ಬಂದ್ ಮಲ್ಕೊಂಡ್ವಿ. ಅಲ್ಲ ಕಣೋ, ಅವನೇನೋ ಪುಟ್ಟ ಹುಡುಗ, ಅವನಿಗೆ ಗೊತ್ತಿಲ್ಲ. ನಿನ್ಗಾದ್ರೂ ಅರ್ಥ ಆಗದ್ ಬೇಡ್ವೇನೋ? ನಡಿ ನಡಿ, ಒಳಗಡೆ ಹೋಗಿ ಶುಂಠಿ ಕಾಫಿ ಮಾಡ್ಕೊಂಡು ಕುಡಿಯೋಣ, ಸ್ವಲ್ಪ ಶೀತ ಆದ್ರೂ ಕಡಿಮೆ ಆಗತ್ತೆ. ಬಾ. ಸರಿ ಅದ. ಅಪ್ಪ, ನೀನ್ ಒಂದ್ ದಿವಸ ಹೊರಗಡೆ ಮಲ್ಕೊಂಡಿದ್ದಕ್ಕೆ ಶೀತ ಆಗೋಯ್ತಲ್ವಾ?
ಅವತ್ತಿಂದ ಅಮ್ಮ ಹೊರಗಡೆನೇ ಮಲಗಿದ್ದಾರೆ. ಅವ್ರ ಆರೋಗ್ಯ ಏನಾಗಿರ್ಬೇಕು ಹೇಳಿ. ಅಣ್ಣ ನಿಂತ್ಕೊಳ್ಳಿ. ಯಾರು ನೀವು? ನನ್ನ ಬ್ಯಾಗ್ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ಆಟೋಸ್ ಕ್ಲೀನ್ ಮಾಡಿ ನಿಮ್ಮ ಲಗೇಜ್ನಲ್ಲಿ ಇಡಕ್ಕೆ ಹೇಳಿದಾರಮ್ಮವ್ರೆ. ಯಾರು? ಅದೇ ಗಡ್ಡ ಬಿಟ್ಕೊಂಡು ಕಿವಿ ಚುಚ್ಕೊಂಡಿದ್ದಾರಲ್ಲ ಅವರು. ಅಂದರೆ ಅಕ್ಷಯ? ಅವ್ರ ಹೆಸರು ಗೊತ್ತಿಲ್ಲ ಅಮ್ಮವ್ರೆ. ಬನ್ನಿ ಅಮ್ಮವ್ರೆ. ನಾನು ಚಳಿಯಲ್ಲಿ ನಡ್ಕೋದು, ಮಳೆಯಲ್ಲಿ ನಡೆಯೋದು ನೋಡೋಕ್ಕಾಗದೆ ಅವರೇ ಔಟ್ ಹೌಸಿಗೆ ಶಿಫ್ಟ್ ಮಾಡೋಕ್ಕೆ ಹೇಳಿರಬೇಕು. ನನ್ನ ಮೇಲೆ ಇಷ್ಟಾದರೂ ಪ್ರೀತಿ ಇದೆಯಲ್ಲ. ಥ್ಯಾಂಕ್ಸ್ ಅಕ್ಷಯ್. ಎಲ್ಲ ಕ್ಲೀನ್ ಮಾಡಿದ್ದೀರಾ ಅಮ್ಮ? ಹೋಗ್ಬೋದು ಅಮ್ಮ. ಅಪ್ಪ, ನಾನೊಂದು ಪ್ಲ್ಯಾನ್ ಮಾಡಿದ್ರೆ ನೀನೇ ಒಂದು ಪ್ಲ್ಯಾನ್ ಮಾಡ್ತೀಯಾ? ನೀನೇ ಅಮ್ಮನ ಮನೆ ಒಳಗಡೆ ಕರ್ಕೊಂಬರಬೇಕು. ಹಾಗೆ ಮಾಡ್ತೀನಿ ನೋಡ್ತಾ ಇರು. ಏನೇನಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಏನಾಗಬಾರ್ದು ಅನ್ಕೊಂಡಿರ್ತೀವೋ ಅದೇ ಆಗುತ್ತೆ, ಏನಾಗಬೇಕು ಅನ್ಕೊಂಡಿರ್ತೀವೋ ಅದಾಗಲ್ಲ. ಲೇದೇವಿ, ಯಾಕೆ ಒಳ್ಳೆ ಸಿಗ್ನಲ್ ಇಲ್ದಿರೋ ಆಕಾಶವಾಣಿ ತರ ವಟ ವಟ ಅಂತ ಹೊಡ್ಕೊಳ್ತಾ ಇದೀಯಾ? ಅದೇನು ಆಸೆ ಅಂತ ಹೇಳು ನೋಡು. ಎಲ್ಲ ಆಸೆನೂ ಈಡೇರಲ್ಲ ಕಣೆ. ಈಗ ನನಗೂ ಆಸೆ ಇದೆ, ನನಗೆ ನಿನಗೆ ಒಂದು ಮಗು ಆಗಬೇಕು ಅಂತ. ಈಡೇರತ್ತಾ? ಸುಮ್ಮನೆ ಈ ಕಡೆ ಬನ್ರಿ. ಅತ್ತೆ, ಅತ್ತೆ ಮಾವ, ಬೇಗ ಬನ್ನಿ ಮಾವ. ಊರ್ ಮುಳುಗೋಗಕ್ ಹೋಗ್ತಿದ್ಯಲ್ಲ, ಏನಮ್ಮಾಯ್ತು? ಊರಲ್ಲ, ನೀವ್ ಹೀಗೆ ಇದ್ರೆ ಈ ಮನೇನೆ ಮುಳುಗೋಗತ್ತಷ್ಟೇ. ಇವಾಗ ಅಂಥದ್ದು ಏನಾಯ್ತಮ್ಮ? ಮಾವ, ನಂದಿನಿ ಔಟ್ ಹೌಸ್ಗೆ ಶಿಫ್ಟ್ ಆಗಿದ್ದಾಳೆ. ನಂದಿನಿ ಔಟ್ ಹೌಸ್ಗೆ ಶಿಫ್ಟ್ ಆಗಿದ್ದಾಳ? ಯಾರು ಹೇಳಿದ್ದಾರೆ ಈಗ ಹೋಗಕ್ಕೆ? ನಾನೇ ಅಪ್ಪ. ಯಾಕೆ? ಹೆಂಡತಿ ಬಿಸಿಲಲ್ಲಿ ನೋಡ್ಬೋದು, ಮಳೆಯಲ್ಲಿ ನೆನೆಯೋದು ನಿನ್ನಿಂದ ನೋಡಕ್ ಆಗ್ಲಿಲ್ವೋ? ಪಿತಾಶ್ರೀ, ಅವನು ಯಾಕೆ ರೀತಿ ಮಾಡಿರ್ತಾನೆ ಅಂತ ನಾನು ಹೇಳ್ತೀನಿ ಕೇಳಿ. ಅಕ್ಷಯ್ ಒಂದೇ ಒಂದು ರಾತ್ರಿ ಹೊರಗಡೆ ಮಲಗಿದ್ದಕ್ಕೆ ನೆಗಡಿ, ಕೆಮ್ಮು, ಶೀತ ಎಲ್ಲ ಬಂತಲ್ಲ. ಪಾಪ ನಂದಿನಿ ಅಷ್ಟು ದಿವಸ ಹೊರಗಡೆ ಮಲಗ್ತಾ ಇದ್ದಾಳೆ, ಅವಳಿಗೆ ಇನ್ನು ಹೇಗೆ ಆಗಿರ್ಬೇಡ ಅಂತ ಯೋಚನೆ ಮಾಡಿ ಅವನು ಆ ರೀತಿ ಮಾಡಿರ್ತಾನೆ. ಓಹೋ, ಇದಾ ಅಲ್ವೋ ನಿಮ್ಮ ಅಪ್ಪ ಅಮ್ಮಗೆ ಅವಳು ಮಾಡಿದ ಅವಮಾನ ಮರ್ತ್ಬಿಟ್ಟಿಯನ್ನ ನೀನು? ಅಪ್ಪ, ನೀವ್ ಹೇಳ್ದಾಗೆ ನಂದಿನಿನ ಹೊರಗಡೆ ಇರಕ್ಕೆ ಬಿಟ್ಟಿದ್ವಿ ಅನ್ಕೊಳ್ಳಿ. ಅವಳ ಅಪ್ಪಿ ತಪ್ಪಿ ಹುಷಾರ್ ತಪ್ಪಿದ್ಲು ಅಂದ್ರೆ ಅವ್ರ ಅಪ್ಪ ಅಮ್ಮ ಏನ್ ಬಂದ್ ನೋಡ್ಕೊಳ್ತಾರ? ಮುಂದೆ ಇರೋ ನಾವುಗಳೇ ತಾನೇ ನೋಡ್ಕೊಳ್ಬೇಕು. ಆಗ ಹಾಸ್ಪಿಟಲ್ ಫೀಸು, ಮೆಡಿಸನ್ ಫೀಸು, ಎಷ್ಟು ಖರ್ಚು! ಅಯ್ಯೋ, ಖರ್ಚು ವಿಷಯ ಬಿಡಿ, ಯಾರಾದ್ರೂ ನೋಡ್ಕೊಳಕ್ಕೆ ಅಂತ ಹಾಸ್ಪಿಟಲ್ ಅಲ್ಲೇ ಇರ್ಬೇಕಾ? ನಮ್ಮೆಲ್ಲರಿಗೂ ಎಷ್ಟು ಟೆನ್ಷನ್ ಆಗಿರೋದು. ಅದನ್ನೆಲ್ಲ ಯೋಚನೆ ಮಾಡಿ ಪಾಪ ಅಕ್ಷಯ್ ಈ ರೀತಿ ಮಾಡಿರ್ತಾರೆ. ಸುಮ್ಮನೆ ಯಾಕೆ ಅವನು ಬೈತೀರಾ? ನೀನು ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅನ್ನೋನು ನೀನು? ಯಾವಾಗ್ಲೂ ಅವಳ ಪರವಾಗೇ ಇರು.